ನಗೋಕ್ಕೋಸ್ಕರ ಸಂತೋಷ ಪಡೋಕ್ಕೋಸ್ಕರ ಬಂದಿದ್ದೀರಿ. ಎಲ್ರೂ ಹೇಳ್ತಾರೆ ನಗ್ತಾರ ಬಿಡ್ರಿ ದುಡ್ಡಿರೋರು ನಗ್ತಾರೆ ಅಂತ. ದೇವರಾಣಿ ದುಡ್ಡಿರೋರು ನಗಕ್ಕಾಗಲ್ಲ, ಒಳ್ಳೆ ಮನಸ್ಸಿರೋರು ನಗಕ್ಕಾಗತ್ತಷ್ಟೇ. ನೀವು ಒಳ್ಳೆ ಮನಸ್ಸಿರೋದ್ರಲ್ಲಿ ಸೇರಿದ್ದೀರಿ. ನಿಮ್ಮ ಮುಂದೆ ನಮ್ಮ ಪುಟ್ಟ ಕಲೆಯನ್ನು ಅರ್ಪಿಸ್ತಾ ಇದ್ದೀವಿ. ನಾವು ಮಾಡಿದ್ದಕ್ಕೆಲ್ಲ ನಗಬೇಕು ಅಂತಿಲ್ಲ, ಆದರೂ ಕೂಡ ನಗ್ತೀರಿ. ಯಾಕೆ ಅಂದರೆ ನಮಗೆ ಬೇಜಾರಾಗಬಾರ್ದು ಅಂತ. ಆಮೇಲೆ ಕೆಲವು ಟೈಮ್ನಲ್ಲಿ ಚಪ್ಪಾಳೆನ ಹೊಡಿತೀರಿ, ಆದರೆ ನಿಮ್ಮ ಚಪ್ಪಾಳಿಯ ರಿದಮ್ ಸ್ಟೈಲ್ ಬಹಳ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ನಾನು ದೇವ ಜೊತೆ, ಗುರುಕಿರಣ್ ಜೊತೆ, ಹಂಸಲೇಖ ಅವ್ರ ಜೊತೆ, ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಮಧ್ಯ ನುಗ್ಗಿರೋದ್ರಿಂದ ಕೆಲವು ಟೈಮ್ನಲ್ಲಿ ಚಪ್ಪಾಳೆ ಹೊಡಿತಾರೆ, ನಾನು ನೋಡಿದ್ದೀನಿ. ಕೂತ್ಕೊಂಡಾಗ ಮುಗಿಸ್ಲಿ ಅಂತ ಹೊಡಿತಾರೆ, ಪಾಪ ವೇದಿಕೆ ಮೇಲೆ ನಿಂತವರು ಇನ್ನೂ ಖುಷಿಯಲ್ಲಿ ಜಾಸ್ತಿ ಮಾಡಿಬಿಡ್ತಾರೆ. ಆದರೆ ನಮಗದು ಗೊತ್ತಾಗುತ್ತೆ, ನಿಮ್ಮ ಈ ಚಪ್ಪಾಳೆಯ ಧ್ವನಿಯಿಂದ ನಮ್ಮನ್ನು ಈ ವೇದಿಕೆ ಮೇಲೆ ಎಲ್ಲ ಕಲಾವಿದರನ್ನ ಕರೆಸಿದಿರಿ. ಮಾಸ್ಟರ್ ಹಿರಣಿ ಅವರು ಇಷ್ಟೊತ್ತು ಮಾತಾಡಿದ್ದಾರೆ. ಆ ಧ್ವನಿಯ ಶೈಲಿ, ಆ ನಿಷ್ಕಳವಾದ ಧ್ವನಿ ಬಹುಶಃ ಕರ್ನಾಟಕಕ್ಕೆ ಒಂದೇ. ಅದು ಯಾವತ್ತೂ ನಮ್ಮ ಜೊತೆ ಇರಲಿ ಅಂತ ದೇವರನ್ನ ಪ್ರಾರ್ಥಿಸ್ತಾ ಇದ್ದೀನಿ. ನಗಬೇಕು ನಕ್ರೆ ಬಹಳ ಒಳ್ಳೇದು ಅಂತಾನೆ ನಾವು ಯಾವಾಗಲೂ ಕಾರ್ಯಕ್ರಮ ಮಾಡೋದು. ಎಷ್ಟೋ ಜನ ನಗಲ್ಲ, ಅವರವ್ರ ಹಣೆ ಬರ, ನಾವೇನ್ ಮಾಡೋಕ್ಕಾಗತ್ತೆ. ಕೆಲವರು ಅಲ್ಲೆಲ್ಲೋ ದೂರ ಕೂತ್ಕೊಂಡು ಸಂತೋಷವಾಗಿ ನಗ್ತಾರೆ. ನಾನು ಭಾಳಷ್ಟು ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ, ಮುಂದ್ಗಡೆ ಕೂತ್ಕೊಂಡವ್ರೆ ಕೆಲವ್ರು ಟೈಮ್ ನಗಲ್ಲ. ಯಾಕೆಂದ್ರೆ ನಕ್ರೆ ಮರ್ಯಾದೆ ಹೋಗ್ತದೇನೋ ಅಂತ. ಯಾಕೆಂದ್ರೆ ನಕ್ರೆ ಬಿಟ್ಟರೆ ಎಲ್ಲೋ ಈ ಕ್ಯಾಮ್ರಾದವ್ರು ಬೇರೆ ಕರೆಕ್ಟಾಗಿ ಯಾರು ಜಾಸ್ತಿ ನಗ್ತಾರೋ ಅವ್ರ ಹತ್ರ ಕ್ಯಾಮ್ರಾ ತಗೊಂಡು ಹೋಗ್ತಾರೆ. ಅವರು ಜೋರಾಗಿ ನಗೋರು ಸುಮ್ಮನೆ ಬಿಡ್ತಾರೆ. ಯಾಕೆ ಸುಮ್ಮನೆ? ಯಾಕಂದ್ರೆ ನಕ್ರೆ ಚೆನ್ನಾಗಿ ಕಾಣಲ್ಲ ಅನ್ನೋ ಫೀಲಿಂಗ್ ಬಹಳ ಸುಳ್ಳು. ಯಾಕಂದ್ರೆ ಪ್ರತಿಯೊಬ್ಬರು ನಕ್ರೆ ಬಹಳ ಚೆನ್ನಾಗಿ ಕಾಣ್ತಾರೆ. ನಗೋದ್ರಿಂದಾನೇ ನಾವು ಇಷ್ಟೊಂದು ಸೌಂದರ್ಯ ಪಡೆದಿರೋದು ಬಹುಶಃ. ಯಾಕಂದ್ರೆ ಪ್ರಾಣಿಗಳು ನೋಡಿ, ಆ ಕಾಲದ ಈ ಕಾಲದ ಕತ್ತೆ ಕೋತಿ ನಾಯಿ ಎಲ್ಲ ಹಂಗೆ ಇದೆ. ಮನುಷ್ಯ ಹಂಗಲ್ಲ, ಪ್ರತಿದಿನ ಚೆನ್ನಾಗಾಗ್ತಾನೆ ಇದ್ದಾನೆ, ಬ್ಯೂಟಿಫುಲ್ ಆಗ್ತಾನೆ ಇದ್ದಾನೆ. ನಮ್ಮ ಮುತ್ತಾತ ಅವ್ರ ತಾತ ಅವ್ರ ತಾತ ಒಂದು ಹಳೆ ಫೋಟೋ ತೆಗೆದು ನೋಡಿ ಮುಖ ಸ್ವಲ್ಪ ಹಿಂಗಿರುತ್ತೆ. ಬರ್ತಾ ಬರ್ತಾ ಸರಿ, ನಮ್ಮ ತಾತ ಪರವಾಗಿಲ್ಲ, ನಮ್ಮ ಅಪ್ಪ ಅಡ್ಜಸ್ಟಬಲ್, ನಾವು ಓಕೆ. ನಮ್ಮ ಮಕ್ಳು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಯಾಕೆಂದ್ರೆ ನಗೋದ್ರಿಂದ. ಯಾರು ನೋಡಿ, ಯಾರು ಬಹಳ ನಗ್ತಿರ್ತಾರೋ ಅವ್ರು ಬಹಳ ಸುಂದರವಾಗಿರ್ತಾರೆ. ಯಾರು ಬಹಳ ಬ್ಯೂಟಿಫುಲ್ ಆಗಿರ್ತಾರೋ ಅವ್ರು ನಗ್ತಾ ಇರ್ತಾರೆ. ನೋಡಿಬೇಕಾದ್ರೆ ನೋಡಕ್ಕೋಬೇಡಿ, ಬೈತಾರವರು. ನಗೋದ್ರಿಂದ ಮನುಷ್ಯನ ಬ್ಯೂಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ನಗು ನಮಗೆ ಎಷ್ಟು ಕಮ್ಮಿ ಆಗಿದೆ ಅಂದರೆ ನಿಜವಾಗ್ಲೂ. ಯಾಕೆಂದ್ರೆ ನಗೋಗೋಸ್ಕರ ಇವತ್ತು ಬಹಳ ಸಂತೋಷ. ಕೆಲವರು ಏನಂದ್ರೆ ದಿನನಿತ್ಯ ನಗಲ್ಲ, ಇಡೀ ದಿವಸ ಬಹಳ ಸಷ್ಟು ಮುಖ ಹಾಕೊಂಡು ಕಂಟದಾಗ ಕೂತಿರ್ತಾರೆ. ಆಮೇಲೆ ಬೆಳಿಗ್ಗೆ ನಗೋಗೋಸ್ಕರನೇ ಹೋಗ್ಬಿಟ್ಟ ಅಂತ ಒಂದು ಅರ್ಧ ಗಂಟೆ ಚಪ್ಪಾಳೆ ಹೊಡೆದು ನಗ್ತಾರೆ. ಬಹಳ ಸಂತೋಷನೇ, ಒಳ್ಳೆ ವಿಷಯನೇ. ಆದರೆ ನಿಜವಾದ ನಗು ಒಳಗಡೆಯಿಂದ ಬರಬೇಕು. ಆ ನಗು ಹೆಂಗಿರ್ಬೇಕು ಅಂದ್ರೆ ಯಾರನ್ನು ನೋಯಿಸದೆ ಇರೋ ನಗು ಇರಬೇಕು. ಪ್ರಪಂಚದಲ್ಲಿ ಯಾರನ್ನು ನೋಯಿಸದೆ ನಾವು ನಗಿಸೋದಾದ್ರೆ ಅದೇ ಸುಂದರವಾದ ಹಾಸ್ಯ, ಅದೇ ಅತ್ಯಂತ ಉತ್ತಮವಾದ ಹಾಸ್ಯ. ಎಲ್ಲರನ್ನು ಯಾರನ್ನು ನೋಯಿಸಿ ನಾವು ನಗೋದ್ರಿಂದ ಅರ್ಥವಿಲ್ಲ. ಆದ್ರಿಂದ ನೀವು ಯಾರನ್ನೋ ನೋಯಿಸದೆ ನಗ್ಸೋಕೆ ಒಂದಷ್ಟು ಗಂಟೆಗಳು ಇಲ್ಲಿದೆ. ಬೇಕಾದಷ್ಟು ಮಹಾನ್ ಕಲಾವಿದರುಗಳು ಬಂದಿದ್ದಾರೆ. ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನಗಿಸ್ಬೇಕು ಅಂತ. ನಾವು ಹಾಸ್ಯ ಎಲ್ರಿಗೂ ಮಾಡ್ತೀವಿ ನಿಜ. ಎಲ್ಲೋ ಒಂದ್ ಕಡೆ ಪುಸ್ತಕದಿಂದ ತೆಗಿತೀವಿ, ಇನ್ನೆಲ್ಲಿ ತೆಗಿತೀವಿ, ಒಟ್ಟಿನಲ್ಲಿ ಜನ ನಗಿಸ್ಬೇಕು ಅನ್ನೋದೊಂದೇ ಉದ್ದೇಶ. ಆದ್ರೆ ನಮ್ಮ ಸ್ವಂತ ಜೀವನದಲ್ಲಿ ಬೇಕಾದಷ್ಟು ಹಾಸ್ಯ ನಡೆದಿರುತ್ತೆ. ಜನ ನೋಡಿದ ತಕ್ಷಣನೇ ಬಹಳಷ್ಟು ಜನ ಮುಂಚೆ, ಇವಾಗಂತೂ ಸ್ವಲ್ಪ ಮಿಮಿಕ್ರಿ ಇದ್ದಾರೆ ಅಂತ ಗೊತ್ತಿರೋರು ಇದ್ದಾರೆ. ಮುಂಚೆ ಬಂದ ತಕ್ಷಣ ಇವನೇ ನಗಿಸ್ತಾನೆ, ಇವ್ನು ನೋಡಿದ್ರೆ ನಗೋಂಗಿದೆ, ಹೆಂಗೋ ನೋಡ್ಬಿಡು ದಪ್ಪಗಿರೋದು ಅಂತ ಅಷ್ಟು ಹುಡುಗಾಟ ಅನ್ಕೊಬೇಡಿ. ಯಾಕಂದ್ರೆ ಬಹಳ ಕಷ್ಟ ಇದೆ ದಪ್ಪಗಿರೋದು. ಎಲ್ಲರೂ ಅನ್ಕೊಂಡು ದಪ್ಪು ಸುಮ್ ಸುಮ್ಮನೆ ದಪ್ಪಗಿರೋ ನೋಡು, ದಪ್ಪಗಿರೋರಿಗೆಲ್ಲ ಅವಾರ್ಡ್ ಕೊಡ್ಬೇಕು ಅಂತೀನಿ ನಾನು. ನಿಜವಾಗ್ಲೂ ಯಾರ ಕೈಲಾರು 10 kg ಅಕ್ಕಿ ಕೊಡಿ, 5 ನಿಮಿಷ ಅರ್ಧ ಗಂಟೆ ಆಮೇಲೆ ಕೈ ನೋಯ್ತದೆ, ಎಲ್ಲರೂ ಇಟ್ಬಿಡ್ತಾರೆ. ನಾವು 15-20 ವರ್ಷದಿಂದ ಎಕ್ಸ್ಟ್ರಾ ಎತ್ಕೊಂಡು ಓಡಾಡ್ತಾನೆ ಇದ್ದೀವಿ ಹುಡುಗಾಟ. ಆಮೇಲೆ ಹೊಟ್ಟೆ ಇರೋರು ಹೊಟ್ಟೆ ಹುಡುಗಾಟ ಅಲ್ಲ. ಪ್ರಪಂಚದಲ್ಲಿ ಯಾರು 9 ತಿಂಗಳ ಮೇಲೆ ಹೊಟ್ಟೆ ಇಡಲ್ಲ. ನಾವು 15 ವರ್ಷದಿಂದ ಇಟ್ಕೊಂಡು ಓಡಾಡ್ತಾನೆ ಇದ್ದೀವಿ, ಏನು ಹುಡುಗಾಟ ಅನ್ಕೊಂಡಿದ್ದೀರಾ? ಬಹಳ ಕಷ್ಟ ಇದೆ ರೀ. ಅದರಲ್ಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಬೇರೆ. ಏನು ಅಂದ್ರೆ ಹೊಟ್ಟೆ ಬಂದಾಗ ಕೆಲವು ಟೈಮ್ ಫೋಟೋ ಬಂದಾಗ ಹೊಟ್ಟೆ ಒಳಗಡೆ ಕಳೋದು, ಬೇರೆ ಟೈಮ್ನಲ್ಲಿ ಬೆಲ್ಟ್ ಹಾಕೊಂಡು ಅದನ್ನ ಎಳಿಯೋದು ಹಾಕೊಂಡು, ಏನು ಹಾವು ಅಡ್ಜಸ್ಟಬಲ್ ಆಗಕ್ಕೆ ಬೆಲ್ಟ್ನವರೇ ಬೇಜಾರಾಗ್ಬಿಟ್ಟಾರೆ ಕೆಲವು ಟೈಮ್ಲಿ. ಅದೇ ಕಿತ್ತು ಹೋಗ್ತಾ ಇರ್ತದೆ. ಆದ್ರೆ ನಾವು ಯಾಕೆ ನಿಲ್ಸಕ್ ಹೋಗಲ್ಲ? ಯಾಕೆಂದ್ರೆ ಬರ್ತದೆ ಹೊಟ್ಟೆ ಹೋಗ್ತದೆ, ತಾನಾಗಿ ತಾನಾಗಿ ಬರ್ತದೆ ಹೋಗ್ತದೆ. ಒಟ್ಟು ನಾವು ಹೋಗೋಷ್ಟರಲ್ಲೇ ಹೊಟ್ಟೆ ಹೋಗೇ ಹೋಗುತ್ತೆ. ನಾವು ಹೋದ್ಮೇಲಾದ್ರೂ ಹೊಟ್ಟೆ ಹೋಗಕ್ಕಾಗುತ್ತೆ, ನಾವು ಇರುವಾಗಲೇ ಹೊಟ್ಟೆ ಇರೋದು ನಮ್ಗೆ. ಕೆಲವ್ರು ಹೇಳ್ತಾರೆ ಎಲ್ಲ ಮಾಡೋದು ನಾವು ಹೊಟ್ಟೆಗೋಸ್ಕರ ಅಂತ. ನಾವೆಲ್ಲ ಹೊಟ್ಟೆಗೋಸ್ಕರ ಮಾಡೋದಿಲ್ಲ, ಎಲ್ಲ ನಮಗೋಸ್ಕರ ಮಾಡ್ತೀವಿ. ಹೊಟ್ಟೆ ಬೆಳ್ಕೊಂಡ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಹೊಟ್ಟೆ ಬೆಳೆಯೋದು ಅಂದ್ರೆ ಕೆಲವರು ಹೊಟ್ಟೆ ಬೇರೆ ಇರುತ್ತೆ, ಕೆಲವ್ರು ಹೊಟ್ಟೆಯಲ್ಲಿ ಏನಂದ್ರೆ ನಿಜವಾಗ್ಲು ಕೆಲವ್ರ ಹೊಟ್ಟೆನಲ್ಲಿ ಬೇಕಾದಷ್ಟು ಅನ್ನ ಇರುತ್ತೆ, ಕೆಲವ್ರ ಹೊಟ್ಟೆಯಲ್ಲಿ ಬೇಕಾದಷ್ಟು ತುಪ್ಪ ಇರುತ್ತೆ, ಸ್ವೀಟ್ಸ್ ಇರುತ್ತೆ. ನಮ್ಮ ಹೊಟ್ಟೆನಲ್ಲಿ ಇವತ್ತಿನ ದಿವಸ ನಾವು ಹಾಸ್ಯ ಕಲಾವಿದ್ರ ಹೊಟ್ಟೆಯಲ್ಲಿ ಏನಿರುತ್ತೆ, ನೀವು ಕೊಟ್ಟ ಚಪ್ಪಾಳೆ, ನೀವು ಕೊಟ್ಟ ಸಂತೋಷ ಇದೆ, ಅದರಿಂದ ಹೊಟ್ಟೆ ಬಂದಿದೆ, ದೇಹ ಬಂದಿದೆ. ತಿಂದಲ್ಲ ಬಂದಿರೋದು, ಇದು ನಿಮ್ಮ ಹೊಗಳಿಕೆಯಿಂದ, ನಿಮ್ಮ ಸಂತೋಷದಿಂದ ಇದು ಬಂದಿರೋ ದೇಹ. ಅದರಿಂದ ದೇವರಾಣೆ ನಾವು ಅಷ್ಟು ಜಲ್ದಿ ಸಾಯಲ್ಲ. ಈ ತರ ಘಟನೆಗಳು ನಮ್ಮ ಜೀವನದಲ್ಲಿ ಕಲಾವಿದರಿಗೆ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾ ಈ ವೇದಿಕೆ ಮೇಲೆ